ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ರ ನನ್ನ ಪ್ರಕಾರ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತಿನ ಒಂದು ಹೊಸ ವೀಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ಯೂಚರಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಯಾರಾದರೂ ಇತಿಹಾಸ ಬರೋದು ಅದರಲ್ಲಿ ಎರಡು ಭಾಗ ಇರುತ್ತೆ. ಒಂದು KGF ಸಿನಿಮಾ ಬರೋಕ್ಕಿಂತ ಮುಂಚೆ, ಇನ್ನೊಂದು KGF ಸಿನಿಮಾ ಬಂದ ನಂತರ. ಇವನೇನಪ್ಪ ಕಬ್ಜಾ ಸಿನಿಮಾ ತಮ್ಮನೇಲ್ ಹಾಕಿ KGF ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ವಿಷಯ ಇದೆ. KGF ಬಂದಾದಮೇಲೆ ಪ್ರತಿಯೊಬ್ಬ ಕನ್ನಡ ಮೂವಿ ಮೇಕರ್ಸ್, ಡೈರೆಕ್ಟರ್, ಪ್ರೊಡ್ಯೂಸರ್ ಆಗಿರ್ಬೋದು ಒಂದು ನೆಕ್ಸ್ಟ್ ಲೆವೆಲಲ್ಲೇ ಥಿಂಕ್ ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಸಿನಿಮಾನೂ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗೋ ಥರ ಮೇಕಿಂಗ್ ಮಾಡ್ತಾಯಿದ್ದಾರೆ. ಸೊ ಆ ಲಿಸ್ಟ್ಗೆ ಸೇರೋವಂಥ ಒಂದು ಸಿನಿಮಾ ಕಬ್ಜಾ. ಎಸ್, ಇವತ್ತು ಕಬ್ಜಾ ಸಿನಿಮಾದ ಥೀಮ್ ಪೋಸ್ಟರ್ 5 ಗಂಟೆಗೆ ಲಾಂಚ್ ಆಗಿದೆ. ಅದು RGV ಅವ್ರ ಕಡೆಯಿಂದ ಲಾಂಚ್ ಆಗಿದೆ. ಸೊ ಥೀಮ್ ಪೋಸ್ಟರ್ ಹೇಗಿದೆ ಅದರ ಬ್ರೇಕ್ ಡೌನ್ ಮಾಡೋಣ, ಬನ್ನಿ. ಥೀಮ್ ಪೋಸ್ಟರ್ನ ಒಂದು ರೆಟ್ರೋ ಲುಕ್ಕಲ್ಲಿ ರಿಲೀಸ್ ಮಾಡಿದ್ದಾರೆ. ಹಿಂದ್ಗಡೆ ಒಂದು ಚಂದ್ರ, ಮತ್ತು ಅದರ ಮುಂದೆ 1947 ಅಂತ ಬರೆದಿದ್ದಾರೆ. ಅದರಿಂದ ಮತ್ತು ಗನ್ ಸ್ಟೈಲಲ್ಲಿ ಬರೆದಿದ್ದಾರೆ, ಮತ್ತು ಅದರಿಂದ ಬುಲೆಟ್ ಫೈರ್ ಆಗ್ತಾಯಿದೆ. ಕೆಳಗಡೆ ಸೆಂಟರ್ ಆಫ್ ಅಟ್ರಾಕ್ಷನ್ ಉಪೇಂದ್ರ ಅವರು ಬೈಕಲ್ಲಿ ಬರ್ತಾಯಿದ್ದಾರೆ, ಮತ್ತು ಸುತ್ತಮುತ್ತ ಹೆಣಗಳು ರಾಶಿ ಬಿದ್ದಿವೆ. ಇನ್ನೂ ಡೆಪ್ತಾಗಿ ಹೋದರೆ ಉಪೇಂದ್ರ ಅವರ ಬೈಕ್ ಹಿಂದ್ಗಡೆ ಒಂದು ಹೆಣನ ಹಾಕೊಂಬರ್ತಾಯಿದ್ದಾರೆ, ಕಾಲಲ್ಲೆಲ್ಲ ರಕ್ತ ಆಗಿದೆ. ಪೋಸ್ಟರ್ನ ರೈಟ್ ಸೈಡಿಗೆ ಬಂದರೆ ಇಬ್ಬರು ನಿಂತ್ಕೊಂಡಿದ್ದಾರೆ, ಅವ್ರ ಮುಂದೆ ಒಂದು ಕಾರ್ ಇದೆ, ಮತ್ತು ಕೆಳಗಡೆ ಎಲ್ಲ ಬಿಲ್ಡಿಂಗ್ಸ್ ಇದೆ, ಮತ್ತು ಅದ್ರ ಮೇಲೆ ಈಗಲ್ಸ್ ಎಲ್ಲ ಹಾರಾಡ್ತಾ ಇದೆ. ಏನೋ ಒಂದು ಎಕ್ಸ್ಪೆರಿಮೆಂಟೇ ಮಾಡೋಕೆ ಹೊರಟಿದ್ದಾರೆ, ಯಾಕೆಂದರೆ ಎ ನ್ಯೂ ವಿಷನ್ ಆಫ್ ಅಂಡರ್ ವರ್ಲ್ಡ್ ಇನ್ 1947 ಅಂತ ಆರ್ ಚಂದ್ರ ಅವರು ಹೇಳ್ಕೊಂಡಿದ್ದಾರೆ. ಸೊ ಕಾದು ನೋಡೋಣ ಏನಿದೆ ಫಿಲಮಲ್ಲಿ ಅಂತ. ಇನ್ನು ಪೋಸ್ಟರ್ನ ಲೆಫ್ಟ್ ಸೈಡಿಗೆ ಬಂದರೆ ಒಂದು ಟ್ರೈನ್ ಕಾಣ್ತಾ ಇದೆ, ರೆಟ್ರೋ ಸ್ಟೈಲಲ್ಲಿರೋ ಒಂದು ಟ್ರೈನು, ಮತ್ತು ಸೇಮ್ ಆ್ಯಸ್ ಇಟ್ ಈಸ್ 2 ಪರ್ಸನ್ಸು, ಮತ್ತು ಅವ್ರ ಕೆಳಗಡೆ ಒಂದು ಕಾರು. ಅದಾದ ನಂತರ ಮತ್ತೆ ಸೇಮ್ ಬಿಲ್ಡಿಂಗ್ಸ್, ಕೆಳಗಡೆ ಹೆಣದ ರಾಶಿ. ಅಷ್ಟೊಂದು ಡೆಪ್ತಾಗಿ ಏನೋ ಹಿಂಟ್ ಕೊಟ್ಟಿರೋ ಥರ ಕಾಣಿಸ್ತಾ ಇಲ್ಲ. ಬಟ್ ಮೇಯ್ನ್ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಅಂದರೆ ನಮ್ಮ ಉಪೇಂದ್ರ ಅವರು ಸಿಗರ್ ಬಾಯಲ್ಲಿ ಹಿಡ್ಕೊಂಡು ಬೈಕಲ್ಲಿ ಫುಲ್ ಜೋರಿದೆ ಪೋಸ್ಟರ್ ಮಾತ್ರ. ಎಸ್, ಸಿನಿಮಾ ಕೂಡ ಇದೇ ಥರ ಇರಲಿ, ಓವರ್ ಕಾನ್ಫಿಡೆನ್ಸಿಂದ ಕೆಡದೆ ನೀಟಾಗಿ ಬರಲಿ ಅಂತ ಕೇಳ್ಕೊತೀನಿ. ಓಕೆ, ಇಷ್ಟು ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.